ನಾನು ಒಂದು ವೇಳೆ ಕೇಂದ್ರದ ಹಣಕಾಸು ಸಚಿವರಾಗಿದ್ದರೆ ಇವತ್ತು ನಮ್ಮ ಮುಂದಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ವಲಯ ಏನಿದೆ, ಮುಖ್ಯವಾಗಿ ಜಾನಪದ ಇದೆ, ನಮ್ಮ ಜನರ ಒಂದು ಸಂಸ್ಕೃತಿ ಇದೆ, ಜನ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅವರಿಗೆ ಸಹಾಯಧನ ಮತ್ತೊಂದು ಕೊಡಬೇಕಾದಂಥ ಅಗತ್ಯ ಇದೆ. ಮೊಟ್ಟ ಮೊದಲನೇದಾಗಿ ನಮ್ಮ ರಾಷ್ಟ್ರ ಕೃಷಿ ಮೂಲವಾದಂಥ ರಾಷ್ಟ್ರ, ಕೃಷಿಗೆ ಒತ್ತು ಕೊಟ್ಟು ಕೊಡುವಂಥ ಯೋಜನೆಗಳಿಗೆ ಹೆಚ್ಚು ಹಣಕಾಸು ಕೊಡುವಂಥ ಕೆಲಸ ಮಾಡ್ತೀವಿ. ಅದರ ನಂತರದ ಆದ್ಯತೆ ಆರೋಗ್ಯ, ಅದರ ನಂತರ ಶಿಕ್ಷಣ ಹಾಗೂ ಉದ್ಯೋಗ. ಈ ನಾಲ್ಕು ಕ್ಷೇತ್ರಗಳಲ್ಲಿ ಯಾವ ರಾಷ್ಟ್ರ ಲಕ್ಷ್ಯ ಕೊಡೋದಿಲ್ಲೋ ಆ ರಾಷ್ಟ್ರ ಅಭಿವೃದ್ಧಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಸನಲ್ ಇನ್ಸೂರೆನ್ಸ್ ಇದೆ, ವ್ಯಕ್ತಿಗತ ಇನ್ಸೂರೆನ್ಸ್ ಏನಿದೆ, ಅದೇ ರೀತಿಯಾಗಿ ಫಸಲ್ ಬಿಮಾ ಯೋಜನೆಯನ್ನು ಜಾರಿ ಮಾಡಬೇಕು. ಜೊತೆಗೆ ದೇಶದ ಎಲ್ಲ ರೈತರನ್ನು ಋಣಮುಕ್ತರನ್ನಾಗಿ ಮಾಡಿ ಒಂದು ಬಾರಿ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಷಣ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಸಾಲ ಕೊಡಬೇಕು ಅಂತೇಳಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ.